Hi, I am Murari from Udupi, one of the student of English partner. ಕನ್ನಡದ ಮೂಲಕ ಇಂಗ್ಲೀಷನ್ನು ನಾವು ಹೇಗೆ ಸರಳವಾಗಿ ಕಲಿಬೋದು ಎನ್ನುವಂತಹ ಮಾಹಿತಿಯಲ್ಲಿತ್ತು. ನಾನು ಕೂಡ ಅದರ ಹುಡುಕಾಟದಲ್ಲೇ ಇದ್ದೆ. ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ಖಂಡಿತವಾಗಿಯೂ ನನಗೆ ಕಷ್ಟ ಅಂತ ಅನ್ನಿಸಲಿಲ್ಲ. ಅತ್ಯಂತ ಸರಳವಾಗಿ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾ ಅಂತದ್ದು ಚಿಕ್ಕ ಮಗುವಿಗೆ ಹೇಳಿದ ಹಾಗೆ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಖಂಡಿತ ನಮಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಯಾವತ್ತೂ ಕಲಿಕೆ ಅದು ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ ಸಾಗಬೇಕು. ಹಾಗಾಗಿ ಅತ್ಯಂತ ಸರಳವಾಗಿ ಹಂತ ಹಂತವಾಗಿ ಒಂದೊಂದೇ ವಿಷಯಗಳನ್ನು ನಮಗೆ ಮನದಟ್ಟು ಮಾಡಿಸ್ತಾ ಇದ್ದಾರೆ. ಇಂಗ್ಲೀಷ್ ಪಾರ್ಟ್ನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮಗೆ ಪರ್ಸನಲ್ ಟ್ರೈನರ್ ಅಂತ ಹೇಳಿ ಒಬ್ಬರಿದ್ದಾರೆ, ಸುಷ್ಮಾ ಮೇಡಮ್ ಅಂತ ಹೇಳಿ. ಅವರು ಕೂಡ ಹಾಗೆ ಹೊತ್ತು ಗೊತ್ತು ಇಲ್ಲ ಮೆಸೇಜ್ ಮಾಡ್ತಾ ಇರ್ತೇವೆ, ನಾವು ಸಂಶಯಗಳನ್ನು ಕೇಳ್ತಾ ಇರ್ತೇವೆ ಸಮಯ ಸಿಕ್ಕಾಗ. ಆ ಎಲ್ಲ ಸಂಶಯಗಳಿಗೂ ಕೂಡ ಅತ್ಯಂತ ತಾಳ್ಮೆಯಿಂದ ಕಾಳಜಿಯಿಂದ ನಮಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ಯಾವ ಸಂಶಯ ಎಷ್ಟು ಸಲ ಕೇಳಿದರೂ ಕೂಡ ಅದಕ್ಕೆ ಪರಿಹಾರವನ್ನು ಒಂದು ನಮ್ಮ ಕಾನ್ಫಿಡೆನ್ಸನ್ನು ನಂಬಿಕೆಯನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ವೈಜ್ಞಾನಿಕ ರೀತಿಯಲ್ಲಿ ಒಂದು ಇಂಗ್ಲೀಷ್ ಭಾಷೆಯನ್ನು ಕನ್ನಡದ ಮೂಲಕ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಇಂಗ್ಲೀಷ್ ಪಾರ್ಟ್ನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲಿ ಟೀಚ್ ಮಾಡುವಂತಹ ಬೋಧಿಸುವಂತಹ ಎಲ್ಲ ಶಿಕ್ಷಕ ಟ್ರೈನರ್ಸ್ ಯಾರಿದ್ದಾರೋ ಅವರಿಗೂ ಕೂಡ ನಾನು ಶುಭಾಶಯಗಳು ಹಾಗೂ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಂಗ್ಲೀಷ್ ಪಾರ್ಟ್ನರು, ತುಂಬ ಬೇಗ ಕಲಿಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಇಂಟ್ರೆಸ್ಟಲ್ಲಿ ಕಲಿತಾ ಇದ್ದೀನಿ, ನೋಡುವ ಇನ್ನೊಂದು ಸ್ವಲ್ಪ ದಿನದಲ್ಲಿ ತುಂಬ ಚೆನ್ನಾಗಿ ಕಲಿತೀನಿ. ಥ್ಯಾಂಕ್ ಯು ಇಂಗ್ಲೀಷ್ ಪಾರ್ಟ್ನರ್. ಬಟ್ ಅಲ್ಲಿ ಫೇಸ್ ಮಾಡ್ತಿದ್ದು ಒಂದೇ ಪ್ರಾಬ್ಲಮ್ಮು ಏನು ಅಂತಂದರೆ, ಇಂಟರ್ವ್ಯೂವಲ್ಲಿ ಇಂಗ್ಲೀಷ್ ಇರೋದು. ಸೊ ನನಗೆ ಮಾತಾಡೋದು ಗೊತ್ತಿರಲಿಲ್ಲ, ಬರ್ತಾನೂ ಇರಲಿಲ್ಲ. ಯಾಕಂದರೆ ನಮ್ಮದು ಮೂಲತಃ ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡು, ಸೊ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ರೌಂಡಲ್ಲೇ ನಾನು ರಿಜೆಕ್ಟ್ ಆಗಿ ವಾಪಸ್ ಆಗ್ತಾ ಇದ್ದೆ. ತುಂಬ ಸಲ ಆಗಿದೆ ಆ ಥರ. ಸೊ ನನಗೂ ಬೇಜಾರಾಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ, ತುಂಬ ಸಲ ಬೇಜಾರಾಗಿತ್ತು. ಸೊ ಹೇಗೆ ಮಾಡಬೇಕು ಈಗ, ನಾರ್ಮಲಾಗಿ ಬುಕ್ಸನ್ನು ತೊಗೊಂಡು ಹೋಗಿ ಓದೋಣ, ಅದ್ರ ಮೂಲಕ ಇಂಗ್ಲೀಷನ್ನ ಕಲಿಯೋಣ ಅಂತ ಟ್ರೈ ಮಾಡಿದೆ. ಬಟ್ ಎಲ್ಲೂ ಯಾವುದೇ ಥರ ಯೂಸ್ ಆಗಲಿಲ್ಲ. ಕೆಲವೊಂದು ಸ್ಪೀಕಿಂಗ್ ಕ್ಲಾಸ್ಗೂ ಕೂಡ ಸ್ಪೋಕನ್ ಕ್ಲಾಸಸ್ನ ಅಟೆಂಡ್ ಮಾಡಿದೆ, ಬಟ್ ಅಲ್ಲಿ ಯಾವುದೇ ಥರ ಪ್ರಯೋಜನ ಆಗಲಿಲ್ಲ. ಏನು ಮಾಡಿದೆ, ಫಸ್ಟ್ ಅವ್ರ ಹತ್ರ ಎನ್ಕ್ವೈರಿ ಮಾಡಿಕೊಂಡೆ. ಸೊ ಯಾವ ರೀತಿ ಇದೆ ನಿಮ್ಮ ಪ್ರೋಸೆಸ್ ಏನು, ನಿಮ್ಮ ಕ್ಲಾಸಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ನಾವು ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೀವಿ ನಿಮಗೆ ಇಂಗ್ಲೀಷು ಅಂತ ಅಂತಂದರು. ಸೊ ಅದೇ ಥರ ನನಗೆ ಇಂಟರ್ವ್ಯೂ ಆಫರ್ ಬಂತು. ಸೊ ಓದೆ, ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಅಂತ ಏನು ನಾನು ಕಲಿತಿದ್ದೆ ಅದ್ರ ಮೇಲೆ ನನಗೆ ಅಲ್ಲಿ ಈಸಿ ಆಯಿತು. ಸೊ ನಾನು ಈಗ ಎಚ್ ಆರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಕಂಪ್ನೀಲಿ ಬ್ಯಾಂಗ್ಳೂರಲ್ಲಿ. ಅಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ಯಾಲ್ರಿ, ಸೊ ನಾನೇನು ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆ ಅದು ನನಗೆ ಮತ್ತೆ ಸಿಕ್ಕಿದೆ ಅಂತ ನಾನು ತುಂಬ ಖುಷಿ ಪಡ್ತೀನಿ. ಸೊ ಇದರಿಂದ ನೀವು ಕೂಡ ಇಂಗ್ಲೀಷ್ ಪಾರ್ಟ್ನರ್ಗೆ ಜಾಯ್ನ್ ಆಗಿ, ಜೊತೆಗೆ ಅಲ್ಲಿನ ಅಲ್ಲಿ ತುಂಬ ಟ್ರೈನರ್ಸ್ ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಖಂಡಿತ ನೀವು ಇಂಗ್ಲೀಷನ್ನು ಮಾತಾಡ್ತೀರಾ ಅನ್ನೋ ಭರವಸೆ ಅವ್ರು ನಿಮ್ಗೆ ಕೊಡ್ತಾರೆ. ಆ ಭರವಸೆನೇ ಸಾಕು, ನೀವು ಇಂಗ್ಲೀಷನ್ನು ಕಲಿಬೋದು. ಥ್ಯಾಂಕ್ ಯು. ಸೊ ಹೆಚ್ಚಿದಾಗಿ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಏನಕ್ಕೆ ಅಂತಂದರೆ, ನೀವು ಆ ಕ್ಲಾಸಿಗೆ ಜಾಯ್ನ್ ಆದರೆ ನಿಮಗೂ ಕೂಡ ಅದರ ಅನುಭವ ಆಗುತ್ತೆ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು.